ಮಾನವೀಯತೆಯನ್ನ ಮರೆತು ಬಿಟ್ರ. ಬೌರಿಂಗ್ ಆಸ್ಪತ್ರೆ ಅಧಿಕಾರಿಗಳೇ, ಇದೇನಾ ನಿಮ್ಮ ವೃತ್ತಿ ಧರ್ಮ? ವೃತ್ತಿ ಧರ್ಮ ಅಂತ ಒಂದಿರುತ್ತೆ, ಯಾರೇ ಆದ್ರೂ ಕೂಡ ತಮ್ಮ ವೃತ್ತಿ ಏನಿದೆಯೋ ಅದನ್ನ ಮೊದಲು ಪಾಲಿಸಲೇಬೇಕು, ಆ ನಂತರದಲ್ಲಿ ಉಳಿದಿದ್ದು. ಆದ್ರೆ ಇಲ್ಲಿ ವೃತ್ತಿ ಧರ್ಮ ಅನ್ನೋದೇ ಕಾಣ್ತಾ ಇಲ್ಲ. ಯಾಕಂದ್ರೆ ವಿಐಪಿ ಆರೋಪಿ ಮೆಡಿಕಲ್ ಟೆಸ್ಟ್ಗಾಗಿ ಬಡವರಿಗೆ ನೋ ಎಂಟ್ರಿ ಅನ್ನಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆ ಮುಂದೆ ಬಡ ರೋಗಿಗಳು ಪರದಾಡ್ತಾ ಇದ್ದಾರೆ. ಪ್ರಜ್ವಲ್ ಮೆಡಿಕಲ್ ಟೆಸ್ಟ್ಗಾಗಿ ಇತರ ರೋಗಿಗಳಿಗೆ ನೋ ಎಂಟ್ರಿ ಅಂತ ಹೇಳ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಬಂದವರನ್ನ ಗೇಟ್ನಲ್ಲೇ ತಡೆಯಲಾಗಿದೆ. ಗೇಟ್ನಲ್ಲೇ ತಡೆದು ನಿಲ್ಲಿಸಿದ್ದಾರೆ ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿ. ಪೀಣ್ಯದಿಂದ ಆಟೋದಲ್ಲಿ ರೋಗಿ ರಾಜು ಅನ್ನೋರು ಬಂದಿದ್ರು. ತೀವ್ರ ಹೊಟ್ಟೆ ನೋವಿನಿಂದ ಬಳಲ್ಕೊಂಡು ಬಂದಿದ್ರು. ಆಟೋ ಬಿಡಲ್ಲ, ಬೇಕಿದ್ರೆ ನಡೆದುಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಂದ ಸಿಬ್ಬಂದಿ ಹೇಳಿದ್ದಾರೆ. ಎಲ್ಲರೂ ನಡ್ಕೊಂಡು ಹೋಗೋದಕ್ಕೆ ಆಗುವಂತದ್ದಿದ್ರೆ ಯಾಕೆ ಆಟೋದಲ್ಲಿ ಬರ್ತಾ ಇದ್ರು? ಅವ್ರ ಹೊಟ್ಟೆ ನೋವು ನಮಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಸರ್, ಕಷ್ಟ ಅಂತ ಹೇಳಿದ್ರು ಕೂಡ ಅಲ್ಲಿನ ಸೆಕ್ಯೂರಿಟಿ ಸಿಬ್ಬಂದಿ ಮಾತ್ರ ಅದ್ಯಾವುದಕ್ಕೂ ಕೂಡ ರೆಸ್ಪಾನ್ಸೇ ಮಾಡಿಲ್ಲ. ನೀವು ಬೇಕು ಅಂತ ಅಂದ್ರೆ ನಡ್ಕೊಂಡು ಹೋಗಿ, ಆಟೋ ಮಾತ್ರ ಬಿಡಲ್ಲ. ಯಾಕೆ ಈ ರೀತಿ ಮಾನವೀಯತೆಯನ್ನ ಮರೆತಿದ್ದಾರೆ ಅಲ್ಲಿನ ಪೊಲೀಸರು? ಆಸ್ಪತ್ರೆಯ ಮುಂಭಾಗ ರೋಗಿಗಳು ಪರದಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಹಿನ್ನೆಲೆ ರೋಗಿಗಳಿಗೆ, ಅಂದ್ರೆ ಉಳಿದಂತಹ ರೋಗಿಗಳಿಗೆ ಈಗ ನೋ ಎಂಟ್ರಿ ಅನ್ನುವಂತ ಪರಿಸ್ಥಿತಿ ಇದೆ. ಚೆಕಪ್ಗೆ ಅಂತ ಹೇಳಿ ಬಂದಂತಹ ಜೆಪಿ ನಗರದ ನಿವಾಸಿಯೊಬ್ಬರಿಗೂ ಕೂಡ ಇದೇ ರೀತಿ ನೋ ಎಂಟ್ರಿ ಅಂತ ಅಂದಿದ್ದಾರೆ. ಕಾಲ್ ನೋವಿನಿಂದ ಆಸ್ಪತ್ರೆಗೆ ಅಂತ ಹೇಳಿ ಬಂದಂತಹ ರೋಗಿಯೊಬ್ರು ವಾಪಸ್ ಹೋಗಿದ್ದಾರೆ. ಅಲ್ಲಿದ್ದಂತಹ ಪೊಲೀಸರೇ ಅವ್ರನ್ನ ವಾಪಸ್ ಕಳಿಸಿದ್ದಾರೆ, ಇವತ್ತು ಬೇಡ ಇನ್ನೊಮ್ಮೆ ಬನ್ನಿ. ಯಾಕಂತ ಹೇಳಿದ್ರೆ ಇಲ್ಲೊಂದು ದೊಡ್ಡ ಮಹತ್ ಕಾರ್ಯ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಒಂದು ತಿಂಗಳಾದ ಮೇಲೆ ಮತ್ತೆ ಬಂದಿದ್ದಾರೆ ಬೆಂಗಳೂರಿಗೆ. 34 ದಿನಗಳ ನಂತರ ಬಂದಿರುವಂತಹ ಪ್ರಜ್ವಲ್ ರೇವಣ್ಣ ಏನು ಅರೆಸ್ಟ್ ಆದ ಮೇಲೆ ಇರುತ್ತಲ್ವೋ ಒಂದಷ್ಟು ಪ್ರೊಸೀಜರ್, ಆ ಪ್ರೊಸೀಜರ್ಗೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಅಂತ ಹೇಳಿ ಬೌರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದಾರೆ. ಹಂಗಾಗಿ ಬೇರೆಯವರಿಗೆಲ್ಲ ನೋ ಎಂಟ್ರಿ, ವಿಐಪಿ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಾ ಇದಾರಲ್ಲ, ಹಂಗಾಗಿ ಸಾಮಾನ್ಯರಿಗೆ ಮಾತ್ರ ನೋ ಎಂಟ್ರಿ. ಗಮನಿಸ್ತಾ ಇದ್ದೀವಿ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಿದು. ಈಗ ಸಾಮಾನ್ಯವಾಗಿ ನೋಡ್ತೀವಿ ಒಂದಷ್ಟು ಹಾಸ್ಪಿಟಲ್ಗಳಲ್ಲಿ ಈ ರೀತಿಯ ಘಟನೆಗಳು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ ತುಂಬಾ ಹುಷಾರಿಲ್ಲದೆ ನಡೆದಾಡೋದಕ್ಕಾಗೋದಿಲ್ಲ, ಓಡಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆಟೋದಲ್ಲೋ ಅಥವಾ ಬೇರೆ ವೆಹಿಕಲಲ್ಲೋ ಬಂದೇ ಬರ್ತಾರೆ ರೋಗಿಗಳು. ಅದಕ್ಕೆ ಅವ್ರನ್ನ ರೋಗಿಗಳು ಅನ್ನೋದು. ಅದರಲ್ಲೂ ಅವರು ಕಾಡಿ ಬೇಡಿ ಹೇಳಿದ್ದಾರೆ, ನನಗೆ ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ, ಹೊಟ್ಟೆ ನೋವು, ಹಾಸ್ಪಿಟಲಿಗೆ ತೋರಿಸ್ಲೇಬೇಕು, ಒಂದು ಸ್ವಲ್ಪ ಒಳಗಡೆ ಬಿಟ್ಟು ಬಿಡಿ ಸಾಕು ಅಂತ ಅವರು ಎಷ್ಟೇ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಅವ್ರನ್ನ ಒಳಗಡೆ ಬಿಟ್ಕೊಂಡಿಲ್ಲ. ಅಂದ್ರೆ ಆಟೋ ಸಮೇತ ಒಳಗಡೆ ಬಿಟ್ಕೊಂಡಿಲ್ಲ. ಬೇಕು ಅಂತೀರಾ, ಹಂಗಿದ್ರೆ ನಡ್ಕೊಂಡು ಹೋಗಿ, ಆದ್ರೆ ಆಟೋನ್ ಮಾತ್ರ ಒಳಗಡೆ ಬಿಡಲ್ಲ ಅಂತ ಹೇಳಿ. ಅವ್ರು ನಡಿಯಕ್ಕಾಗಿದ್ದಿದ್ರೆ ಯಾಕೆ ಆಟೋದಲ್ಲಿ ಬರ್ತಿದ್ರು ಸ್ವಾಮಿ? ಯಾಕೆ ನೀವು ಈ ರೀತಿ ಕೆಲಸ ಮಾಡೋದು?